ಹೈಕೋರ್ಟ್ನಲ್ಲಿ ಡಿಕೆ ಶಿವಕುಮಾರ್ ಸಲ್ಲಿಸಿದಂತ ಅರ್ಜಿ ವಜಾಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಮತ್ತೊಮ್ಮೆ ತಿಹಾರ್ ಜೈಲಿಗೆ ಹೋಗ್ತಾರೆ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಂತ ಕುಮಾರಸ್ವಾಮಿ ಅವರು ಆ ವಿಚಾರಕ್ಕೂ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ತಮ್ಮ ಪಕ್ಷದ ಅಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ನಾನು ಹೇಳಿದ್ದೆ ಅವರು ಗಂಟು ಮೂಟೆ ಕಟ್ಟಿ ಹಾಸನಕ್ಕೆ ಕಳಿಸ್ತೀವಿ ಅಂತ ಡಿಕೆ ಬ್ರದರ್ಸ್ ಹೇಳ್ತಾ ಇದ್ರು ಗಂಟು ಮೂಟೆ ಕಟ್ಟಿ ಹಾಸನಕ್ಕೆ ಕಳಿಸ್ತೀವಿ ಅಂತ ಡಿಕೆ ಬ್ರದರ್ಸ್ ಹೇಳಿದ್ರು ನಮ್ಮ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು ನನ್ನ ಹೇಳಿಕೆಗೂ ಹೈಕೋರ್ಟ್ ಆದೇಶಕ್ಕೂ ಸಂಬಂಧ ಇಲ್ಲ ಸಿಬಿಐ ಕೊಟ್ಟ ಮಾಹಿತಿ ಆಧಾರದ ಮೇಲೆ ಕೋರ್ಟ್ ತೀರ್ಪು ಕೊಟ್ಟಿರುತ್ತೆ ಮೂರು ತಿಂಗಳಲ್ಲಿ ತನಿಖೆ ಮುಗಿಸಲಿಕ್ಕೆ ಸಿಬಿಐ ಗಡು ಕೊಟ್ಟಿದೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡೈವರ್ಟ್ ಮಾಡೋದು ಅನವಶ್ಯಕ ನಾನು ಹೇಳಿದಂತದ್ದು ನಮ್ಮ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಅವರು ಪದೇ ಪದೇ ಕುಮಾರಸ್ವಾಮಿಯನ್ನ ಗಂಟು ಮುಟ್ಟೆ ಕಟ್ಟಿ ರಾಮನಗರ ಜಿಲ್ಲೆಯಿಂದ ಹಾಸನಕ್ಕೆ ಕಳಿಸ್ತೀನಿ ಅಂತಕ್ಕಂತದ್ದು ಹೇಳ್ತಾ ಇದ್ರು ಅದಕ್ಕೆ ನಮ್ಮ ಕಾರ್ಯಕರ್ತರು ಯಾರೋ ಎದ್ದು ಕೂಗಬಹುದು ಸಭೆಯಲ್ಲಿ ನೀವು ನೋಡಿದ್ರೆ ಸಾಫ್ಟ್ ಆಗಿದ್ದೀರಿ ಅವ್ರು ನೋಡಿದ್ರೆ ಅಣ್ಣ ತಮ್ಮಂದರು ಗಂಟು ಮುಟ್ಟೆ ಸಮೇತ ಆಸನ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ನಮ್ಮ ಕಾರ್ಯಕರ್ತರು ಕೂಗಿದಾಗ ಸಭೆಯಲ್ಲಿ ನಾನಂತೂ ಸಂತೋಷವಾಗಿ ಆಸನಕ್ಕೆ ಹೋಗ್ಬೋದಪ್ಪ ಅವರೆಲ್ಲಿಗೆ ಹೋಗ್ಬೋದು ಅಂತ ಹೇಳಿದ್ದೀನಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಾನು ಕಾರ್ಯಕರ್ತರ ಹೇಳಿಕೆ ಹಿನ್ನೆಲೆಯಲ್ಲಿ ಹೇಳಿರ್ತಕ್ಕಂಥದ್ದು ಈ ಇಶ್ಯೂನಲ್ಲಿ ಕೋರ್ಟ್ನ ತೀರ್ಪೇನಿದೆ ಈಗ ಸಿಬಿಐನವರು ಕೊಟ್ಟಂಥ ಮಾಹಿತಿಗಳ ಆಧಾರದ ಮೇಲೆ ಕೋರ್ಟ್ನಲ್ಲಿ ತೀರ್ಪು ಕೊಟ್ಟಿರ್ಬೋದು ಅವ್ರಿಗೂ ಗಡುವು ಕೊಟ್ಟಿದ್ದಾರೆ ಮೂರು ತಿಂಗಳಲ್ಲಿ ತನಿಖೆಯನ್ನು ಸಂಪೂರ್ಣಗೊಳಿಸಿ ಅಂತೇಳಿ ಮುಂದೇನಾಗುತ್ತೆ ಕಾದು ನೋಡೋಣ ಕಡೆ ಡೈವರ್ಟ್ ಮಾಡೋದು ಅನವಶ್ಯಕ ನಾನು ಹೇಳಿದಂಥದ್ದು ನಮ್ಮ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಅವರು ಪದೇ ಪದೇ ಕುಮಾರಸ್ವಾಮಿಯನ್ನು ಗಂಟು ಮುಟ್ಟೆ ಕಟ್ಟಿ ರಾಮನಗರ ಜಿಲ್ಲೆಯಿಂದ ಹಾಸನಕ್ಕೆ ಕಳಿಸ್ತೀನಿ ಅಂತಕ್ಕಂಥದ್ದು ಹೇಳ್ತಾ ಇದ್ರು ಅದಕ್ಕೆ ನಮ್ಮ ಕಾರ್ಯಕರ್ತರು ಯಾರೋ ಎದ್ದು ಕೂಗ್ಬೋದು ಸಭೆಯಲ್ಲಿ ನೀವು ನೋಡಿದ್ರೆ ಸಾಫ್ಟ್ ಆಗಿದ್ದೀರಿ ಅವ್ರು ನೋಡಿದ್ರೆ ಅಣ್ಣ ತಮ್ಮಂದರು ಗಂಟು ಮುಟ್ಟೆ ಸಮೇತ ಆಸನ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ನಮ್ಮ ಕಾರ್ಯಕರ್ತರು ಕೂಗಿದಾಗ ಸಭೆಯಲ್ಲಿ ನಾನಂತೂ ಸಂತೋಷವಾಗಿ ಆಸನಕ್ಕೆ ಹೋಗ್ಬೋದಪ್ಪ ಅವರೆಲ್ಲಿಗೆ ಹೋಗ್ಬೋದು ಅಂತ ಹೇಳಿದ್ದೀನಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಾನು ಕಾರ್ಯಕರ್ತರ ಹೇಳಿಕೆ ಹಿನ್ನೆಲೆಯಲ್ಲಿ ಹೇಳಿರ್ತಕ್ಕಂಥದ್ದು ಈ ಇಶ್ಯೂನಲ್ಲಿ ಕೋರ್ಟ್ನ ತೀರ್ಪೇನಿದೆ ಈಗ ಸಿಬಿಐನವರು ಕೊಟ್ಟಂಥ ಮಾಹಿತಿಗಳ ಆಧಾರದ ಮೇಲೆ ಕೋರ್ಟ್ನಲ್ಲಿ ತೀರ್ಪು ಕೊಟ್ಟಿರ್ಬೋದು ಅವ್ರಿಗೂ ಗಡುವು ಕೊಟ್ಟಿದ್ದಾರೆ ಮೂರು ತಿಂಗಳಲ್ಲಿ ತನಿಖೆಯನ್ನು ಸಂಪೂರ್ಣಗೊಳಿಸಿ ಅಂತೇಳಿ ಮುಂದೇನಾಗುತ್ತೆ ಕಾದು ನೋಡೋಣ ಕಡೆ ಡೈವರ್ಟ್ ಮಾಡೋದು ಅನವಶ್ಯಕ ನಾನು ಹೇಳಿದಂತ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಎದುರಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರ ಹೇಳಿಕೆ ಯಾವ ಕಾರಣಕ್ಕಾಗಿ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ತಮ್ಮ ಕಾರ್ಯಕರ್ತರ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದರು ಕುಮಾರಸ್ವಾಮಿಯವರು ಡಿಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಎಲ್ಲಿ ಹೋಗ್ತಾರೆ ನೀವೇ ನೋಡಿ ಮತ್ತೊಮ್ಮೆ ತಿಹಾರ್ ಜೈಲಿಗೆ ಹೋಗ್ತಾರೆ ಎನ್ನುವ ಅರ್ಥದಲ್ಲಿ ಮಾತನಾಡಿದರು ಹೀಗಾಗಿ ಅವರ ರಾಜಕೀಯ ಈ ಹೇಳಿಕೆ ಇದೆಯಲ್ಲ ಆ ಕಾಕತಾಳೀಯ ಎಂಬಂತೆ ಈಗ ಕೋರ್ಟ್ ತನಿಖೆಯನ್ನು ಮೂರು ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎನ್ನುವ ಆದೇಶವನ್ನು ಮಾಡಿದೆ ನಟರಾಜನ್ ಅವರಿದ್ದಂಥ ಪೀಠ ಹೀಗಾಗಿ ಕುಮಾರಸ್ವಾಮಿಯವರ ಹೇಳಿಕೆಗೂ ಈ ಆದೇಶಕ್ಕೂ ಒಂದು ರೀತಿ ತಾಳೆಯಾದಂತೆ ಕಾಣಿಸ್ತಾ ಇತ್ತು ಅದಕ್ಕೆ ಚರ್ಚೆಯಾಗಬೇಕಾಗಿರುವಂಥ ಹೇಳಿಕೆ ಅಂತ ನಾನು ಹೇಳಿದ್ದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾರೆ ಸ್ವಾಮಿ ಕುಮಾರಸ್ವಾಮಿಯವರು ಹೇಳಿದ್ದರು ಮತ್ತೊಮ್ಮೆ ತಿಹಾರ್ ಜೈಲಿಗೆ ಹೋಗುವಂಥ ಸಂದರ್ಭ ಬರುತ್ತೆ ಅಂತ ಇದೀಗ ಸಿಬಿಐನ ತನಿಖೆ ಮುಕ್ತಾಯ ಹಂತದಲ್ಲಿದೆ ಮುಕ್ತಾಯ ಹಂತದಲ್ಲಿರುವಂಥ ತನಿಖೆಯನ್ನು ತಡೆಯಾಜ್ಞೆ ತೆಗೆದುಕೊಂಡಿದ್ದರು ತಡೆಯಾಜ್ಞೆ ಈಗ ತೆರವುಗೊಳಿಸಿದ್ದಾರೆ ನ್ಯಾಯಾಧೀಶರು ಮೂರು ತಿಂಗಳ ಒಳಗಾಗಿ ತನಿಖೆಯನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿದ್ದಾರೆ ಸೊ ಮೂರು ತಿಂಗಳ ಒಳಗಾಗಿ ಹೈಕೋರ್ಟ್ ನಿರ್ದೇಶನದಂತೆ ಮೂರು ತಿಂಗಳ ಒಳಗಾಗಿ ಈ ತನಿಖೆ ಪೂರ್ಣಗೊಂಡರೆ ಕುಮಾರಸ್ವಾಮಿಯವರು ಹೇಳಿದಂತೆ ಆ ಲಾಜಿಕಲ್ ಎಂಡಿಗೆ ಬಂದ್ಬಿಡ್ಬೋದೇನೋ ಅನ್ನುವ ಲೆಕ್ಕಾಚಾರ ಶುರುವಾದಂತೆ ಕಾಣಿಸ್ತಾ ಇದೆ ದಶರತ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ ಏನು ಹೈಕೋರ್ಟ್ ಒಂದು ಆದೇಶ ನೀಡಿದೆ ಅಂದ್ರೆ ತನಿಖೆ ಅವರ ವಿರುದ್ಧ ಒಂದು ತನಿಖೆಗೆ ಆದೇಶಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶ ನೀಡಿದೆ ಆದೇಶ ಸಾಕಷ್ಟು ರಾಜಕೀಯ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ
ಈ ವಿಚಾರವಾಗಿ ಈ ಹಿಂದೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಅಂದ್ರೆ ಯಾರು ಎಲ್ಲಿಗೆ ಹೋಗ್ತಾರೆ ಕಾದು ನೋಡೋಣ, ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲ್ಗೆ ಹೋಗ್ತಾರೆ ಎಂಬ ಭವಿಷ್ಯವನ್ನು ನುಡಿದಿದ್ರು. ಅಂದ್ರೆ ಆ ಒಂದು ಅಲ್ಲಿ ನಡೆದ ಆತನದಲ್ಲಿ ಆತನಕ್ಕೆ ಕಳಿಸ್ತೀನಿ ಎಂಬ ವಿಚಾರಕ್ಕೆ, ಅಂದ್ರೆ ವಿದ್ಯೆ ಭದ್ರತೆ ಅವರು ಕುಮಾರಸ್ವಾಮಿಯನ್ನ ಗಂಟು ಮುಟ್ಟಾದ ಸಮೇತ ಆತನಕ್ಕೆ ಕಳಿಸ್ತೀವಿ ಎಂಬ ಹೇಳಿಕೆಗೆ ವಿಚಾರವಾಗಿ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಒಂದು ವಾಗ್ದಾಳಿ ನಡೆಸಿ ಯಾರು ಎಲ್ಲಿಗೆ ಹೋಗ್ತಾರೆ ನೋಡ ಕಾದು ನೋಡೋಣ ಎಂಬ ವಿಚಾರವನ್ನ ಹೇಳಿದ್ರು. ಇದು ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಕುಮಾರಸ್ವಾಮಿ ಅವರು ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಆ ಭವಿಷ್ಯ ನುಡಿದಿದ್ದು ನಿಜ ಆಗುತ್ತಾ ಎಂಬ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇತ್ತು. ಈ ಹೇಳಿಕೆ ನೀಡಿದ ಬೆನ್ನಲ್ಲೇ ಹೈಕೋರ್ಟ್ ನಿಂದ ತೀರ್ಪು ಕೂಡ ಬಂದಿದೆ. ಅದಕ್ಕೆ ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಷನ್ ಕೊಟ್ಟಿರುವಂತದ್ದು, ಅಂದ್ರೆ ನಾನು ಯಾವ ಒಂದು ಸಾರ್ವಜನಿಕ ಸಭೆಯಲ್ಲಿ ಅವರು ಕೊಟ್ಟಿದಂತ ಹೇಳಿಕೆಗೆ ನಾನು ಹೇಳಿದ್ದೆ, ಇದಕ್ಕೆ ಹೋಲಿಕೆ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ನನ್ನ ಕಾರ್ಯಕರ್ತರು ಸಾಕಷ್ಟು ಒಂದು ಆಕ್ರೋಶ ಕೊಟ್ಟಿದ್ರು, ಅಂದ್ರೆ ಆಸನಕ್ಕೆ ಗಂಟು ಮುಟ್ಟೆ ಕಳಿಸ್ತೀನಿ ಕಟ್ಟಿ ಕಳಿಸ್ಕೊಳಕಾಗುತ್ತೆ ಕುಮಾರಸ್ವಾಮಿ ಅವರಂತ ಹೇಳಿಕೆಗೆ, ನಾ ನೀವ್ಯಾಕೆ ಸೈಲೆಂಟ್ ಆಗಿದ್ದೀರಾ ಎಂಬ ವಿಚಾರವನ್ನ ನನ್ನ ಕಾರ್ಯಕರ್ತರು ಆಪ್ತರು ಕೇಳಿದ್ರು. ಹಾಗಾಗಿ ಆ ವಿಚಾರವನ್ನ ಹೇಳಿದ್ದೆ. ಇದಕ್ಕೂ ನನಗೂ ಈ ಹೇಳಿಕೆಗೂ ಮತ್ತು ಹೈಕೋರ್ಟ್ ಆದೇಶಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ. ಹಾಗಾಗಿ ಮುಂದೆ ಏನಾಗುತ್ತೆ ನೋಡೋಣ, ತನಿಖೆ ಆದ ಬಳಿಕ ಏನಾಗುತ್ತೆ ನೋಡೋಣ ಎಂಬ ವಿಚಾರವನ್ನ ಮಾನ್ಯ ಕುಮಾರಸ್ವಾಮಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿರುತ್ತದ್ದು. ಅಂದ್ರೆ ಸಿಬಿಐ ಕೊಟ್ಟ ಮಾಹಿತಿ ಆಧಾರದ ಮೇಲೆ ನ್ಯಾಯಾಲಯದ ತೀರ್ಪು ಕೊಟ್ಟಿದೆ. ಅದರಲ್ಲೂ 3 ತಿಂಗಳಲ್ಲಿ ತನಿಖೆ ಮುಗಿಸ್ಬೇಕು ಅನ್ನೋದು ಕೂಡ ಸಿಬಿಐ ಅವರಿಗೂ ಗಡುವು ಕೊಟ್ಟಿದ್ದಾರೆ. ಮುಂದೆ ಏನಾಗಲಿದೆ, ಜೊತೆಗೆ ಹೈಕೋರ್ಟ್ ಆದೇಶ ಕೊಟ್ಟಿರೋದ್ರಿಂದ ತನಿಖೆ ಮಾಡ್ಲೇಬೇಕು, ಯಾರಾದ್ರೂ ಕೂಡ ತನಿಖೆ ಮಾಡ್ಲೇಬೇಕು ಅನ್ನೋದು ಕೂಡ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ದರ್ಶನ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ. ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಅವರು ಪದೇ ಪದೇ ಕುಮಾರಸ್ವಾಮಿಯನ್ನು ಗಂಟು ಮುಟ್ಟೆ ಕಟ್ಟಿ ರಾಮನಗರ ಜಿಲ್ಲೆಯಿಂದ ಹಾಸನಕ್ಕೆ ಕಳಿಸ್ತೀನಿ ಅಂತಕ್ಕಂಥದ್ದು ಹೇಳ್ತಾ ಇದ್ರು.